ಮಾನವೀಯತೆ ಇರೋರಿಗೆ ಅಥವಾ ಮನುಷ್ಯತ್ವ ಇರೋರಿಗೆ ಮತ್ತು ಡಿವರ್ಸ್ ಫ್ಯಾನ್ಸ್ಗಳಿಗೆ ಒಂದು ಗುಡ್ ನ್ಯೂಸ್. ನಿಮಗೆಲ್ಲ ನೆನಪಿದೆಯಾ, ಸಡನ್ನಾಗಿ ಲಾಕ್ಡೌನ್ ಮಾಡಿಬಿಟ್ರು, ಯಾರ್ಯಾರೋ ಎಲ್ಲೆಲ್ಲೋ ಇದ್ರು, ಆ ಜಾಗದಲ್ಲಿದ್ದು ಸಿಕ್ಕಾಪಟ್ಟೆ ಸಿಕ್ಕಾಕೊಂಡು ಒಂದೊಂದು ತುತ್ತಿಗೂ ಕೂಡ ಒದ್ದಾಡ್ತಾಯಿದ್ರು, ಒಂದು ಊಟಕ್ಕೂ ಕೂಡ ಒದ್ದಾಡ್ತಾಯಿದ್ರು. ನೆನಪಿದೆಯಾ ನಿಮಗೆ? ಆ ಟೈಮಲ್ಲಿ ನೀವುಗಳಿರ್ಬೋದು ಅಥವಾ ನಿಮ್ಮಂತೆ ಇರೋ ಅನೇಕ ಜನಗಳಿರ್ಬೋದು, ಒಬ್ಬೊಬ್ಬರು ಒಂದೊಂಥರ ಸಹಾಯ ಮಾಡ್ತಾಯಿದ್ರು. ಅರೆ ನಾನೇನು ಹೆಲ್ಪ್ ಮಾಡಿದ್ನಪ್ಪ ಅಂತ ಏನಾದರೂ ಯೋಚನೆ ಮಾಡ್ತಾಯಿದ್ರೆ, ಅಟ್ಲೀಸ್ಟ್ ಕರೋನಾಗೆ ರಿಲೇಟೆಡ್ ಇರೋ ಒಂದು ವಿಡಿಯೋ ಫೋಟೋನಾದರೂ ಶೇರ್ ಮಾಡಿರಲ್ವಾ? ಏನೋ ಮಾಡಿಲ್ಲ ಅಂದರು, ಮನೆ ಒಳಗಡೆನೇ ಇದ್ದು ಬೇರೆಯವ್ರಿಗೂ ಕರೋನಾ ಹರಡಿಸಿಲ್ಲ ಅಂತಂದರೆ ಅದು ಸಹಾಯ ಮಾಡ್ದಂಗೆ ತಾನೇ. ಅದೇ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನೇತೃತ್ವದಲ್ಲಿ ಸತತವಾಗಿ 60 ದಿನಗಳಿಗೂ ಹೆಚ್ಚು ಕಾಲ 3 ಊಟ ಮತ್ತು ತುಂಬ ಜನಕ್ಕೆ ಜಾಗ ಇಲ್ಲದಿರೋರಿಗೆ ಇರಲಿಕ್ಕೆ ಜಾಗ, ಬಡವರಾಗಿರ್ಬೋದು, ನಿರ್ಗತಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ಅಂಗವಿಕಲರು, ಮಂಗಳಮುಖಿಯರು ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ, ಸೊ ಅವ್ರ ಕೈಲಿ ಆದಷ್ಟು ಅನ್ನದಾನ ಮಾಡೋದಿರ್ಬೋದು ಅಥವಾ ಬೇಕಿರುವಂಥ ಅಗತ್ಯ ಸಾಮಗ್ರಿಗಳನ್ನು ಒದಗಿಸೋದಿರ್ಬೋದು, ಈ ರೀತಿ ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದನ್ನು ನಾವು ನೀವೆಲ್ಲರೂ ಕೂಡ ನೋಡಿದ್ವಿ. ಸಹಾಯ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಇಂಥ ಟೈಮಲ್ಲಿ ಅವರು ಜೀವವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸಿದ್ರಲ್ಲ, ಅವರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವರೇ ಅಂತಲ್ಲ, ಅದು ಯಾರಾದರೂ ಆಗಿರ್ಬೋದು, ಅವರೆಲ್ಲರಿಗೂ ನಾವು ಕೃತಜ್ಞತರಾಗಿರಬೇಕು. ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀರಲ್ಲ, ಇವ್ರದ್ದೊಂದು ಕ್ಯೂಟ್ ಇನ್ಸಿಡೆಂಟ್ ಇದೆ ಮತ್ತು ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಡೈಲಿ ಇವರು ಇದೇ ರೀತಿ ಊಟ ಎಲ್ಲ ಹಂಚ್ತಾ ಇದ್ರು, ನಾನು ಕೂಡ ಡೈಲಿ ಸ್ಟೋರಿ ಮಾಡಾಗ ನೋಡ್ತಾ ಇದ್ದೆ. ಒಂದಿನ ನೋಡಿದೆ ಇವ್ರು ಯಾರಿಗೋ ಊಟ ಕೊಡ್ತಾಯಿದ್ರು, ರೋಡ್ ಸೈಡಲ್ಲೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ತಾಯಿದ್ರು. ಅಲ್ಲೆಲ್ಲ ಒಂದು ಕಡೆ ಪಾಳು ಬಿದ್ದಿದ್ದ ಮನೆ ಥರ ಇತ್ತು, ಅಲ್ಲೂ ಹೋದ್ರು ಕೊಡೋಕ್ಕೆ ಅಂತ. ಅಲ್ಲೊಬ್ರು ಯಾರೋ ವಯಸ್ಸಾಗಿರೋ ತಾತ ಮಲ್ಕೊಂಡಿತ್ತು. ಬೇರೆಯವ್ರು ಯಾರಾದರೂ ಆ ಜಾಗದಲ್ಲಿ ಎದ್ದಿದ್ರೆ ಹಿಂಗೆ ಬಗ್ನೋಗ್ಬಿಟ್ಟು ಏ ನನಗೆ ಯಾಕೆ ಅಂತ ಹೊರಟೋಗ್ಬಿಡ್ತಿದ್ರು. ಫಸ್ಟ್ ಆಫ್ ಆಲ್ ಅಲ್ಲಿವರೆಗೂ ಹೋಗೋ ಸಾಹಸನೂ ಮಾಡ್ತಾ ಇರಲಿಲ್ಲ, ರಿಸ್ಕೂ ತೊಗೊತಾ ಇರಲಿಲ್ಲ. ಆದರೂ ಇವರು ಅಷ್ಟು ದೂರ ಹೋಗಿ ಬಗ್ ನೋಡಿದಾಗ ಅಲ್ಲಿದ್ರಲ್ಲ, ಅವ್ರನ್ನ ಎಬ್ಬಿಸ್ಬಿಟ್ಟು ಊಟ ಕೊಟ್ಟರು. ಅದು ನೋಡಿ ನನಗೆ ಸಖತ್ ಖುಷಿ ಆಗೋಯಿತು. ಈಗಿನ ಕಾಲದಲ್ಲಿ ಕೋಟೆಯಲ್ಲಿ ಒಬ್ಬರು ನೋಡ್ಬೋದು ಇಂಥ ಜನಗಳನ್ನ. ಆ ಭಿಕ್ಷುಕ ಇದೆಯಲ್ಲ, ಎದ್ದಾದಮೇಲೆ ಅವ್ರ ಮುಖ ನೋಡಿಬಿಟ್ಟು ಅವ್ರ ಧನ್ಯತಾ ಭಾವ ನೋಡಬೇಕಾಗಿತ್ತು. ಅಕಸ್ಮಾತ್ ಅವ್ರು ಎಬ್ಬಿಸ್ಲಿಲ್ಲ ಅಂದರೆ ಊಟ ಮಿಸ್ ಆಗೋಗ್ತಾಯಿತ್ತು. ಕೆಲವು ಹೋಟ್ಲುಗಳು ಆ ಟೈಮಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ಕೆಲವು ಓಪನ್ ಇರ್ತಿತ್ತು, ಇದ್ರು ಇವ್ರ ಹತ್ರ ದುಡ್ಡು ಇರ್ತಿತ್ತಾ ಹೋಗಿ ತೊಗೊಳಕ್ಕೆ, ದೊಡ್ಡಿದ್ದಿದ್ರು ನಡ್ಕೊಂಡು ಹೋಗಿ ತೊಗೊಳಕ್ಕೆ ಶಕ್ತಿ ಇರ್ತಿತ್ತಾ. ಅದನ್ನು ನೋಡಿ ನಂಗೆ ಸಖತ್ ಖುಷಿ ಆಯಿತು. ಇವ್ರಿಗೆ ಯಾರು ಗೊತ್ತಾ? ನನಗೂ ಗೊತ್ತಿರಲಿಲ್ಲ. ಡಿವಾಸ್ ಫ್ಯಾನ್ಸ್ಗಳೇ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರು, ಇವರು ಡಿವಾಸ್ ಅವರ ಹಳೆಯ ಸ್ನೇಹಿತರು, ತುಂಬ ವರ್ಷದಿಂದ ಜೊತೆಲಿದ್ದಾರೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇವರು ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ನಾಗರಾಜ್ ಅವರು. ಸೊ ವಿಷಯ ಏನಪ್ಪ ಅಂತಂದರೆ, ಮೈಸೂರು ದಸರಾ ಹಬ್ಬದ ಪ್ರಯುಕ್ತ ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಅವರ ಕಚೇರಿಯಲ್ಲಿ ಮೇಯರ್ ತಸ್ಲೀಂ ಮತ್ತು ಉಪಮೇಯರ್ ಶ್ರೀಧರ್ ಅವರು ಕರೋನಾ ವಾರಿಯರ್ಸ್ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದ್ದಾರೆ. ಇವರು ಮತ್ತು ಇವ್ರ ಜೊತೆ ಎಷ್ಟೊಂದು ಜನ ಇದ್ರಲ್ಲ ಅವರು, ಸೊ ಇವರೆಲ್ಲರೂ ಡಿವಾಸ್ ಅವರ ನೇತೃತ್ವದಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ರು. ಸೊ ಈ ರೀತಿ ಒಂದು ಗೌರವಿಸಿದ್ದು ನೋಡಿದ್ರೆ ಖುಷಿಯಾಗುತ್ತಲ್ವಾ? ಸೊ ನಿಮಗೂ ಕೂಡ ಇದು ನೋಡಿ ಖುಷಿಯಾಗಿದ್ರೆ ತಪ್ಪದೆ ವಿಡಿಯೋಗೆ ನಾನು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನನ್ನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ? ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.